ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಕೋಟಿ ರಾಮು ಅವರು ನಮ್ಮನ್ನೆಲ್ಲ ಅಗಲಿ ಮೂರು ದಿನಗಳು ಕಳೆದು ಹೋಯಿತು. ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯಲ್ಲಿ ಅನ್ನದಾತರಾದರೆ ಇನ್ನೊಂದು ಕಡೆ ನಟಿ ಮಾಲಾಶ್ರೀ ಅವರ ಗಂಡ. ಇವರ ಸಾವು ನಟಿ ಮಾಲಾಶ್ರೀ ಅವರಿಗೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಈ ಆಘಾತದಿಂದ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದ ಮಾಲಾಶ್ರೀ ಅವರಿಗೆ ಮತ್ತೊಂದು ಆಘಾತ ಕಾದಿದೆ. ಮಾಲಾಶ್ರೀ ಅವರು ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗಾದ್ರೆ ಅವರಿಗೆ ಏನಾಯ್ತು ಅನ್ನೋದನ್ನ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಚೂಸ್ ಮಾಡಿ. ನಟಿ ಮಾಲಾಶ್ರೀ ಹಾಗೂ ರಾಮು ದಂಪತಿಗಳಿಗೆ ಇಬ್ಬರು ಮುದ್ದಾದ ಮಕ್ಕಳು, ಮಗ ಆರ್ಯನ್ ಹಾಗೂ ಮಗಳು ಅನನ್ಯ. ಇವರ ಸಂಸಾರ ಸುಖಿ ಸಂಸಾರ ಎಂದು ಹೇಳುವಾಗಲೇ ನಿರ್ಮಾಪಕ ರಾಮು ಅವರು ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಈ ಆಘಾತವನ್ನ ಅರಗಿಸಿಕೊಳ್ಳುವ ಮುನ್ನವೇ ಮಾಲಾಶ್ರೀ ಅವರಿಗೆ ಕೊರೋನಾ ಗುಣಲಕ್ಷಣಗಳು ಕಂಡುಬಂದು ಇವರು ಸಹ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಭಯದಿಂದಾಗಿ ಮಕ್ಕಳು ಸಹ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದಾರೆ. ಜ್ವರ ಹಾಗೂ ಇನ್ನಿತರೆ ಎಲ್ಲಾ ಕೊರೋನಾ ಲಕ್ಷಣಗಳು ಮಾಲಾಶ್ರೀ ಅವರಲ್ಲಿ ಕಾಣಿಸಿಕೊಂಡಿದೆಯಂತೆ. ಮಾಲಾಶ್ರೀ ಅವರ ಆರೋಗ್ಯದಲ್ಲಿ ಬೇಗ ಚೇತರಿಕೆ ಕಂಡು ಆದಷ್ಟು ಬೇಗ ಮನೆಗೆ ಮರಳಲಿ ಎಂದು ಪ್ರಾರ್ಥಿಸೋಣ.